Kavya? What the hell are you doing here? Kavya, ivat yen nadito adakkage I'm really sorry, okay? ನಾನು ನಿನ್ನ ಹತ್ರ ಮಾತಾಡಬೇಕು, ನಾನು ನಿನ್ನ ಹತ್ರ ಕ್ಷಮೆ ಕೇಳಬೇಕು, ನಿನಗೆ ಸಮಾಧಾನ ಮಾಡಬೇಕು. ಆದರೆ ಈಗಲ್ಲ, ಆಮೇಲೆ. ನಿನ್ನ ಮೊದಲು ಇಲ್ಲಿಂದ ಹೋಗು, ಯಾರಾದರೂ ಬಂದ್ಬಿಡ್ತಾರೆ. ಒಂದು ವೇಳೆ ಯಾರಾದರೂ ನಾವಿಬ್ರು ಒಟ್ಟಿಗೆ ಇರೋದನ್ನ ನೋಡ್ಬಿಟ್ರೆ ನಾನು ಯಾವುದೇ ಎಕ್ಸ್ಪ್ಲನೇಷನ್ ಕೊಡೋದಕ್ಕಾಗಲ್ಲ. ಕಾವ್ಯ, ಏನು ಯೋಚಿಸ್ತಿದ್ಯಾ ನೀನು? ಒಬ್ಬ ಮನುಷ್ಯ ಇಷ್ಟು ಸೆಲ್ಫಿಶ್ ಹೇಗಾಗಕ್ಕೆ ಸಾಧ್ಯ ಅಂತ ಯೋಚಿಸ್ತಾ ಇದ್ದೀನಿ. ಇವತ್ತು ನನ್ನ ಜೀವನ ತುಂಬ ಇಂಪಾರ್ಟೆಂಟ್ ದಿನ ಆಗಿತ್ತು. ಅಲ್ಲ, ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ, ಅಳ್ತಾ ಇದ್ದೆ, ಆದ್ರೆ ನೀನ್ ಬರ್ಲೇ ಇಲ್ಲ. ವನ್ರಾಜ್, ಇವತ್ ನೀನ್ ನನ್ಗೆ ಎಷ್ಟು ಡೀಪಾಗಿ ಹರ್ಟ್ ಮಾಡಿದ್ಯಾ ಅಂದ್ರೆ, ನಾನ್ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡೋದು ನೀನ್ ನನ್ನ ನೋವನ್ನ ಅರ್ಥ ಮಾಡ್ಕೋ ಅಂತ. ಅದು ನೀನೇ ನನಗೆ ಕೊಟ್ಟಿರೋ ನೋವು. ಯಾಕ್ ನೀನ್ ಬರ್ಲೇ ಇಲ್ಲ? ಯಾಕೆ ಬರ್ಲಿಲ್ಲ? ಪ್ಲೀಸ್ ಕಾಮ್ ಡೌನ್, ನಾನು ನಿನ್ಗೆಲ್ಲ ಬಿಡಿಸಿ ಹೇಳ್ತೀನಿ, ಬಟ್ ಪ್ಲೀಸ್ ನಿನಗೆ ಇಲ್ಲಿಂದ ಹೊರಡು. ವನ್ರಾಜ್, ಇದು ನನ್ನ ಹಕ್ಕು. ನೀನ್ ನನ್ಗೆ ಎಲ್ಲಿ ತನಕ ನನ್ನ ಹಕ್ಕು ಕೊಡಲ್ವೋ ಅಲ್ಲಿ ತನಕ ನಾನು ಇಲ್ಲಿಂದ ಹೋಗೋದಿಲ್ಲ. ಗೊತ್ತಿಲ್ಲ, ನಾನು ಎಲ್ಲ ಕಡೆ ಹುಡುಕ್ತೆ, ಎಲ್ಲಿ ಹೋದ್ರೆ ಗೊತ್ತಾಗ್ತಿಲ್ಲ. ಅನ್ಸುತ್ತೆ ಮನೆಗೆ ಹೋಗಿರ್ಬೋದೇನೋ ಅಂತ. ಇದ್ರೂ ಇರ್ಬೋದು, ಆದ್ರೆ ನಾವು ರಿಸ್ಕ್ ತೊಳಕ್ ಆಗೋದಿಲ್ಲ. ಈಗ್ಲೇ ಹೋಗಿ ಚೆಕ್ ಮಾಡ್ಬೇಕು. ನೀವು ಇಲ್ಲಿ ಚೆಕ್ ಮಾಡಿ, ನನ್ನ ಮನೆಗೆ ಹೋಗಿ ನೋಡ್ತೀನಿ. ಸರಿ ಸರಿ, ಹಾ, ಓಕೆ. ನಮ್ದು 8 ವರ್ಷ ಹಳೆ ಸಂಬಂಧ, 8 ವರ್ಷ. ಮತ್ತೆ ಈ 8 ವರ್ಷದಲ್ಲಿ ಪ್ರತಿ ಕ್ಷಣನು ಅನುಪಮ ಜೊತೆ ಹಂಚ್ಕೊಂಡಿದ್ದೀನಿ. ವನ್ರಾಜ್, ಏನ್ ಕೇಳ್ದೆ ನಾನ್ ನಿನ್ಗೆ? ನಾನ್ ನಿನ್ಗೆ ಬರೀ ಒಂದ್ ದಿನ ಕೇಳಿದ್ದೆ, ಬರೀ ಒಂದೇ ದಿನ. ನೀನ್ ನನ್ಗೆ ಅದನ್ನು ಕೊಡಕ್ ಆಗ್ಲಿಲ್ಲ. ಮೆಲ್ಲಗ್ ಮಾತಾಡು, ಮೆಲ್ಲಗ್ ಮಾತಾಡು. ನಾನ್ ಬರ್ತಾ ಇದ್ದೆ ನಿನ್ ಹತ್ರಕ್ಕೆ, ಆದ್ರೆ ಸಂಜಯ್ ಭವನ್ ನನ್ನ ಸಿಕ್ಕಾಕ್ಬಿಟ್ರು. ಅವ್ರು ನನ್ನ ಆಫೀಸ್ಗೆ ಹೋಗಕ್ ಬಿಡಬಾರ್ದು ಅಂತ ಅಪ್ಪ ಅಮ್ಮನ ಹತ್ರ ಹೇಳಿದ್ರು. ನನಗೆಲ್ಲರಿಗೂ ನಿಜ ಹೇಳೋದಕ್ ಆಗಲ್ಲ ಅಲ್ವಾ? ಒಂದ್ ಹೆಣ್ಣಿಗೆ ಇದಕ್ಕಿಂತ ದೊಡ್ಡ ಇನ್ಸಲ್ಟ್ ಯಾವ್ದು ಆಗಿರಲ್ಲ. ಅವಳ ಜೀವನದ ತುಂಬಾ ಇಂಪಾರ್ಟೆಂಟ್ ಸಂಬಂಧನ, ಆ ಸಂಬಂಧನ ಒಂದ್ ಕೆಟ್ಟ ಕಲೆ ತರ ಮುಚ್ಚಿಡೋದು. ಆದ್ರೂ ನಾನ್ ಸಂತೋಷವಾಗಿದ್ದೆ, ಈ ಸಂಬಂಧನ ಮುಚ್ಚಿಟ್ಟು ಕೂಡ ಸಂತೋಷವಾಗಿದ್ದೇವಿ. ನಾನು ನಿನ್ನ ಹತ್ರ ಬರೀ ಒಂದ್ ಮಾತ್ರ ಕೇಳಿದ್ದೆ ಅಲ್ವಾ, ನೀನು ಅನುಪಮಾಗೂ ಮುಂಚೆ ನನಗ್ ತಾಳಿ ಕಟ್ಟು ಅಂತ. ಆದ್ರೆ ನೀನ್ ನನ್ಗೋಸ್ಕರ ಅಷ್ಟು ಮಾಡ್ಲಿಲ್ಲ ವಿ. ಯಾಕೆ ಹೀಗ್ ಮಾಡ್ದೆ ವನ್ರಾಜ್, ನನ್ ಜೊತೆ ಯಾಕೆ ಹೀಗ್ ಮಾಡ್ದೆ? ನಿನ್ಗೆ ನೀಲಿಂದ ಹೋಗು, ಹೋಗು, ನನ್ನ ಕೈ ಮುಗಿತೀನಿ, ಇಲ್ಲಿಂದ ಹೋಗು. ಅಷ್ಟು ಈಸಿಯಾಗಿ ಹೋಗಲ್ಲ ನಾನು ವನ್ರಾಜ್. ನೀ ನನ್ನ ಒಂದ್ ಕೆಟ್ಟ ಕಲೆ ತರ ಮುಚ್ಚಿಟ್ಟಿದ್ಯಾ, ಆದ್ರೆ ಆ ಕಲೆ ನಾನು ನೀನು ಅಳ್ಸಕ್ಕಾಗಲ್ಲ. ಓ ಮೈ ಗಾಡ್, ಇಷ್ಟೊಂದು ನಾಚ್ಕೋತಾ ಇದೀಯ ಈಗ್ಲೇ? ಸ್ವಲ್ಪ ಹೊತ್ತು ಕಳೆದ್ರೆ ಇನ್ನೇನಾಗ್ಬೋದು? ಸ್ವಲ್ಪ ಹೊತ್ತು ಕಳೆದ್ರೆ ಏನಾಗುತ್ತೆ? ನಿನ್ನ ಫಸ್ಟ್ ನೈಟ್ ಇದೆಯಲ್ಲ. ಮಮ್ಮಿ, ನನ್ನ ಮದ್ವೆದ ಎಲ್ಲಾ ಫೋಟೋಸ್ ನೋಡಿದೆ, ಸ್ವೀಟಿ ತಗೊಂಡ್ರೆ ಸೆಲ್ಫೀಸ್ ಸೇರಿ 1000 ಫೋಟೋಸ್ ಆಗೋಯ್ತು. ಆದ್ರೆ ಆದ್ರೆ ಏನು, ಆದ್ರೆ ಅದ್ರಲ್ಲಿ ನನ್ನ ಮತ್ತೆ ನನ್ನ ಮಮ್ಮಿದ್ ಒಂದ್ ಫೋಟೋನು ಇಲ್ಲ. ಹುಚ್ಚು ಹುಡ್ಗ, ಹೆದ್ರಿಸ್ಬಿಟ್ಟೆ ನನ್ನ. ಅದಕ್ಕೆ ಏನ್ ಮಾಡ್ಬೇಕು? ಏನ್ ಮಾಡಕ್ಕಾಗತ್ತೆ? ನಾನಿದೀನಲ್ಲ. ಐ ವಿಲ್ ಕ್ಲಿಕ್ ಯು ಗೈಸ್. ಓಹೋ, ಹೇಗಿದೆ ಮಮ್ಮಿ? ನೀವ್ ಯಾವಾಗ್ಲೂ ನಗ್ತಾ ಏನೋ ಇರ್ತೀರ, ಆದ್ರೆ ನಿಮ್ಮ ನಗು ಇದೆಯಲ್ಲ, ಅದ್ ಯಾವ ತರ ಇದೆ ಅಂತಂದ್ರೆ ಅದನ್ನ ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್ ಇಟ್. ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿದೆಯೋ ಅದರಲ್ಲಿರೋ ಎಲ್ಲ ವರ್ಡ್ಸ್ ಕೂಡ್ಸಿದ್ರು ಕೂಡ ನಿಮ್ಮ ನಗು ನಿಮ್ಮ ಖುಷಿನ ಡಿಸ್ಕ್ರೈಬ್ ಮಾಡಕ್ ಆಗಲ್ಲ. ಸೊ ಇದನ್ನ ಇಲ್ಲಿಗೆ ಬಿಟ್ಬಿಡ್ತೀನಿ. ಏ ಸಮರ್ಥ್, ಬಂದೆ ಕೂಲ್ ಡೂಡ್. ಅಂದಾಗೆ ಮಮ್ಮಿ, ನೀವ್ ಇವತ್ ಎಷ್ಟು ಚೆನ್ನಾಗಿ ಎಷ್ಟು ಗಾರ್ಜಿಯಸ್ ಆಗಿ ಕಾಣ್ತಿದ್ದೀರಾ ಅಂದ್ರೆ ಅಪ್ಪ ನಿಮ್ ಜೊತೆ 3ನೇ ಸಲ ಮದುವೆ ಮಾಡ್ಕೋತಾರೆ ಅನ್ಸುತ್ತೆ. ಸಮರ್ಥ್ ಬೀಳತ್ತೆ ಓದೆ, ನೀನ್ ಸುಮ್ನಿರು, ಸುಮ್ನಿರು. ಕಾವ್ಯ, ಐ ಲವ್ ಯು, ಆದ್ರೆ ಪ್ಲೀಸ್ ನನ್ ಮಾತು ಕೇಳು. ಇಲ್ಲ, ಇವತ್ತು ನೀನ್ ನನ್ ಮಾತು ಕೇಳು. ಜಸ್ಟ್ ಲುಕ್ ಎಟ್ ಮೀ, ನೋಡು ನನ್ನ ಈ ನನ್ ಬಳೆಗಳು, ನನ್ ಸರ, ನನ್ ಸೀರೆ ನೋಡು. ಒಂದ್ ಮದುಮಗಳ ತರ ಸಿಂಗಾರ ಮಾಡ್ಕೊಂಡು ಹೋಗಿದ್ದೆ. ಮದುಮಗಳ ಸಿಂಗಾರ ಎಲ್ಲಿ ತನಕ ಕಂಪ್ಲೀಟ್ ಆಗಲ್ಲ ಅಂದ್ರೆ ಅವಳ ಗಂಡ ಅವಳ ಕುತ್ತಿಗೆಗೆ ತಾಳಿ ಕಟ್ಟೋ ತನಕ. ನನ್ನ ಹಣೆ ಬರಹ ನೋಡು ಹೇಗಿದೆ. ಪ್ರೀತಿ ಮಾಡಿದೆ ಆದ್ರೆ ಬಚ್ಚಿಟ್ಕೊಂಡು, ಮದುಮಗಳಾದ್ರೂ ಮದ್ವೆನೇ ಆಗ್ಲಿಲ್ಲ. ನಿನಗ್ ಗೊತ್ತಾ, ಇವತ್ತು ಅಲ್ಲಿ ಎಲ್ಲರೂ ನನ್ನ ನೋಡ್ ನಗ್ತಿದ್ರು, ನನ್ನ ನೋಡಿ ಅಯ್ಯೋ ಪಾಪ ಅಂತಿದ್ರು. ಆದ್ರೂ ನಾನು ಅಲ್ಲೇ ನಿಂತಿದ್ದೆ, ಎಲ್ಲೂ ಹೋಗ್ಲಿಲ್ಲ ನಾನು. ಯಾಕಂದ್ರೆ ನನ್ಗೆ ನಂಬಿಕೆ ಇತ್ತು, ನೀನ್ ಬರ್ತೀಯ ಅಂತ ವಿಶ್ವಾಸ ಇತ್ತು. ಆದ್ರೆ ನೀನ್ ಬರ್ಲೇ ಇಲ್ಲ.
ನನ್ನ ನಂಬಿಕೆ ಜೊತೆ ನಿನ್ನ ಹೃದಯನೂ ಒಡೆದು ಹಾಕ್ಬಿಟ್ಟೆ. ನನ್ನ ಹೃದಯನ ಒಡೆದು ಹಾಕಿ ಇಲ್ಲಿ ಅನುಪಮಗೆ ಹೂವಿನ ಅಲಂಕಾರ ಮಾಡಿ ಕಾಯ್ತಾ ಕೂತಿದ್ಯಾ? ಹೌ ಕುಡ್ ಯು ಡೂ ದಿಸ್ ಟು ಮೀ ವಟ್ರಾಜ್, ಹೌ ಕುಡ್ ಯು ಡೂ ದಿಸ್ ಟು ಮೀ? ನೀನ್ ಹೀಗೆ ಹೇಗ್ ಮಾಡಕ್ ಸಾಧ್ಯ ವಟ್ರಾಜ್? ನೀನ್ ನನ್ ಜೊತೆ ಹೀಗೆ ಹೇಗ್ ಮಾಡಕ್ ಸಾಧ್ಯ? ಯಾಕೆ ಹೀಗ್ ಮಾಡ್ದೆ ನಮ್ಗೆ? ಕವಿ ಪ್ಲೀಸ್ ಕಾಮ್ ಡೌನ್. ಕವಿ ಯಾರಾದ್ರೂ ಬಂದ್ಬಿಡ್ತಾರೆ, ಯಾರಾದ್ರೂ ಬಂದ್ಬಿಡ್ತಾರೆ. ಪ್ಲೀಸ್ ಪ್ಲೀಸ್ ಕಾಮ್ ಡೌನ್. ಯಾರಾದ್ರೂ ಬರ್ತಾರೆ, ಯಾರ್ ಬೇಕಾದ್ರೂ ಬರ್ಲಿ, ಐ ಡೋಂಟ್ ಕೇರ್. ನಿನ್ ಸತ್ಯ ಏನು ಅಂತ ಇವಾಗ ಎಲ್ಲಾರ್ಗು ಗೊತ್ತಾಗ್ಲೇಬೇಕು. ನೀನ್ ಎಷ್ಟು ದೊಡ್ಡ ಮೋಸಗಾರ ಅಂತಾನೂ ಗೊತ್ತಾಗ್ಬೇಕು. ಇವತ್ ನಾನೇ ಹೋಗಿ ಅನುಪಮಾಗ್ ಹೇಳ್ತೀನಿ ಅವಳ ಗಂಡ ಎಷ್ಟು ದೊಡ್ಡ ಮೋಸಗಾರ ಅಂತ. ದೇವಿಕಾ, ನಾನು ನಿನ್ ಜೊತೆ ಮಾತಾಡೋದೇ ಇಲ್ಲ. ಸೀರಿಯಸ್ಲಿ, ನೀನು ರೂಮ್ ಒಳಗಡೆ ಹೋಗಿ ಎಲ್ಲಿಂದ ಶುರು ಮಾಡ್ಬೇಕು ಅನ್ಕೊಂಡಿದ್ಯಾ? ಏನೇನೋ ಹೇಳ್ತೀಯಲ್ಲ ನೀನು ಅಕ್ಕ. ಅಯ್ಯೋ ದೇವ್ರೆ, ಏನಾಯ್ತು? ಹಾಲೆಲ್ಲ ಒಡ್ದೋಯ್ತು ಅಕ್ಕ ಅವ್ರೆ. ಹೇಗೆ ಕಾವ್ಯ, ನಾನು ಏನ್ ಮಾಡಿದ್ನೋ ಅದನ್ನ ಅಸಹಾಯಕತೆ ಆಗಿತ್ತು, ಮೋಸ ಅಲ್ಲ. ಸರಿಯಾಗಿ ನನ್ನ ಕಣ್ಣಲ್ಲಿ ನೋಡು, ನಿನ್ಗನ್ಸುತ್ತ ನಾನು ಕಳೆದ 8 ವರ್ಷಗಳಿಂದ ನಿನಗೆ ಮೋಸ ಮಾಡ್ತಿದ್ದೀನಿ ಅಂತ? ಕಾವ್ಯ, ನಾನು ಬರ್ಬೇಕು ಅಂತಿದ್ದೆ, ಆದ್ರೆ ಆದ್ರೆ ಈ ವರ್ಡ್ ಕೇಳಿ ಕೇಳಿ ನನ್ ಕಿವಿ ಕೆಟ್ಟ ಹೋಗಿದೆ. ಪ್ರತಿ ಸಲ ಆದ್ರೆ ಅಂತ ಹೇಳಿ ಬಚಾವ್ ಆಗ್ತಿದ್ದೆ, ಆದ್ರೆ ಈ ಸಲ ಆಗಲ್ಲ. ನೀನ್ ಈ ಮಾತ್ಗಳನ್ನ ಅನುಪಮ ನಂಬೋದು, ಸಿಕ್ಕಾಕೋಬಹುದು ನಿನ್ ಈ ಮಾತ್ಗಳಲ್ಲಿ, ಆದ್ರೆ ಕಾವ್ಯ ಸಿಕ್ಕಾಕೊಳ್ಳೋದಿಲ್ಲ. ಇವಾಗ ಅರ್ಥ ಆಯ್ತು ಅನಿರೋಧ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದ ಅಂತ. ನೀನ್ ಯಾವತ್ತು ನನ್ನ ಮದ್ವೆ ಆಗೋದಿಲ್ಲ, ಯಾಕಂದ್ರೆ ನಿನ್ಗೆ ಕಟ್ಕೊಂಡೋಳಬೇಕು ಇಟ್ಕೊಂಡೋಳಬೇಕು. ನಾನ್ ನಿನ್ ಇಟ್ಕೊಂಡೋಳಿಂದ ಎರಡನೇ ಹೆಂಡತಿ ಆಗಕ್ಕೆ ತಯಾರಾಗಿದ್ದೆ, ಆದ್ರೆ ಈಗಾಗಲ್ಲ. ನಾ ನಿನ್ ಎರಡನೇ ಹೆಂಡತಿ ಇವಾಗ ಆಗಲ್ಲ, ಇವಾಗ ನಾನ್ ನಿನ್ ಹೆಂಡತಿ ಆಗ್ತೀನಿ, ಒನ್ ಆ್ಯಂಡ್ ಓನ್ಲಿ. ಇವತ್ ನೀನು ಎಲ್ಲಾರ ಮುಂದೆ ಡಿಸೈಡ್ ಮಾಡ್ಲೇಬೇಕು, ನಿನಗೆ ನಾನ್ ಬೇಕಾ ಅಥವಾ ಅನುಪಮ ಬೇಕಾ? ಇವತ್ ನೀನು ನಮ್ಮಿಬ್ರಲ್ಲಿ ಒಬ್ಬರನ್ನ ಆರಿಸ್ಕೊಳ್ಳೇಬೇಕು ವಿ. ಇವತ್ ನೀನು ಸಂಪೂರ್ಣವಾಗಿ ನನ್ನವನಾಗ್ತೀಯಾ, ಇಲ್ಲ ಅಂದ್ರೆ ನನ್ನಿಂದ ದೂರ ಆಗ್ತೀಯ. ಇವತ್ ನಾನೇನಾದ್ರೂ ಗೆದ್ರೆ ಕಂಪ್ಲೀಟ್ ಆಗಿ ಗೆಲ್ತೀನಿ, ಒಂದ್ ವೇಳೆ ಸೋತ್ರೆ ಕಂಪ್ಲೀಟ್ ಆಗಿ ಸೋಲ್ತೀನಿ. ಬಾಬಾ, ಅದನ್ನ ಪನ್ನೀರ್ ಮಾಡೋಣ. ನನ್ ಸಮರ್ಥಿಗೆ ಹೇಳ್ತೀನಿ, ಹೋಗಿ ಬೇರೆ ಹಾಲ್ ತರೋದಕ್ಕೆ. ನೀನೇನು ಆಯ್ತಾ? ಒಂದ್ ಸೆಕೆಂಡ್, ಇವತ್ತು ನಿನ್ನ ಮದುವೆ, ಅದಕ್ಕೆ ಪ್ಲೀಸ್ ಇವತ್ತಾದ್ರೂ ಈ ಹಾಲು ಮೊಸರು ಪನ್ನೀರ್ ಇದನ್ನೆಲ್ಲ ಮರ್ತು ಬಿಡು. ಜಮುನಾ, ನಿನಗೆ ಆ ಹಾಲು ಒಡೆದು ಪನ್ನೀರ್ ಮಾಡೋದಕ್ ಬರತ್ತೆ ಅಲ್ವಾ? ಇವಳು ಮಾಡ್ತಾಳೆ, ಸರಿನಾ? ನಾನ್ ಕಾಲ್ ಮಾಡಿ ಹಾಲು ತರಿಸ್ತೇನೆ. ಪಕ್ಕ? ಆಫ್ ಕೋರ್ಸ್ ಪಕ್ಕ. ಆದ್ರೂ ನಾನೊಂದ್ಸಲ ಕಿಚನ್ಗೆ ಹೋಗ್ ನೋ. ನೇರ ನಿನ್ ಗಂಡನ ಹತ್ರ ಹೋಗ್ತೀಯ ನೀನೀಗ. ಜಮುನಾ ಮತ್ತೆ ನಾನು ಸೇರಿ ಈ ನಿನ್ನ ಹಾಲ್ ಎಮರ್ಜೆನ್ಸಿ ಇದೆಯಲ್ಲ ಸೋಲು ಮಾಡ್ತೇವೆ. ಇವಾಗ ದಡದಲ್ಲಿ ಕುತ್ಕೊಂಡ್ರೆ ಕೆಲ್ಸ ಆಗಲ್ಲ, ಇವಾಗ ನೀನು ನೀರೊಳಗೆ ಇಳಿಲೇಬೇಕು. ನೀನನ್ನ ಪ್ರೀತಿಸ್ತೀಯಲ್ವಾ, ಪ್ರೀತಿಸ್ತೀಯಲ್ವಾ ನನ್ನ? ಹಾಗಾದ್ರೆ ನಡಿ, ಎಲ್ಲಾರ ಮುಂದೆ ನನ್ ಕೈ ಹಿಡ್ಕೊಂಡು ಹೇಳು ನೀನನ್ನ ಮದ್ವೆ ಆಗ್ತೀಯ ಅಂತ. ನಡಿ, ಎಲ್ಲಾರ್ಗು ಹೇಳೋಣ ಬಾ. ಹುಚ್ಚ ಹಿಡ್ದಿದ್ಯಾ? ನಿನಗೆ ಬೇಕಾಗಿರೋದಿದೆ ಅಲ್ವಾ? ಸರಿ, ನಾನು ಹೊರಗಡೆ ಹೋಗಿ ಎಲ್ರಿಗೂ ನಿಜ ಹೇಳ್ಬಿಡ್ತೀನಿ, ನಾನು ಕಾವ್ಯನ ಪ್ರೀತಿ ಮಾಡ್ತಿದ್ದೀನಿ, ಅವಳ ಜೊತೆ ಮದ್ವೆ ಆಗ್ತಿದ್ದೀನಿ ಅಂತ. ಅಲ್ಲ, ನಿನ್ಗೇನನ್ಸುತ್ತೆ, ಅದಾದ್ಮೇಲೆ ಒಟ್ಟಿಗೆ ಇರ್ತೀವಿ ಮದ್ವೆ ಆಗ್ತೀವಿ ಅಂತನಾ? ಏನಾಯ್ತು ಚಿಕ್ಕಮ್ಮ? ಮನೇಲಿಲ್ಲ, ಒಳಗಡೆನೂ ಇಲ್ಲ, ಬೇರೆ ಎಲ್ಲಾದ್ರೂ ಹೋಗಿರ್ಬೋದಾ? ಆದ್ರೆ ನಾವ್ ನಿಜ ಹೇಳದ್ಮೇಲೆ ಒಟ್ಟಿಗೆ ಯಾಕೆ ಇರಕ್ಕಾಗಲ್ಲ? ನಿನ್ಗೇನನ್ಸುತ್ತೆ ಕಾವ್ಯ, ನಮ್ಮ ಅಪ್ಪ ಅಮ್ಮ ನನ್ನ ಮಕ್ಕಳು ಏನಂತಾರೆ? ಕಂಗ್ರಾಚುಲೇಷನ್ಸ್, ವೆಲ್ ಡನ್. ಇಲ್ಲ, ಅವರೆಲ್ಲ ಅಳ್ತಾರೆ, ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಾನು ನಿನ್ನಿಂದ ದೂರ ಇರೋ ಹಾಗೆ. ನೀನ್ ಕಳೆದ 8 ವರ್ಷಗಳಿಂದ ನನ್ನ ಜೊತೆ ಜೊತೆಗೆ ನನ್ನ ಫ್ಯಾಮಿಲಿನ ಕೂಡ ನೋಡಿದೀಯ, ನಿನ್ಗೇನನ್ಸುತ್ತೆ ನನ್ನಪ್ಪ ಅಮ್ಮ ಮಕ್ಕಳು ಹೇಗ್ ರಿಯಾಕ್ಟ್ ಮಾಡ್ತಾರೆ, ಏನಂತಾರೆ ಅವರು?
ಅನಿರುದ್ಧ್ ನಿನಗೆ ಇನ್ನೂ ಡಿವೋರ್ಸ್ ಕೊಟ್ಟಿಲ್ಲ ಕಾವ್ಯ. ನಾನು ಅನುಪಮಾಗೆ ಡಿವೋರ್ಸ್ ಕೊಡ್ತೀನಿ, ವಿಚ್ಛೇದನೆ ಕೊಡ್ತೀನಿ ಅವಳಿಗೆ. ಆದ್ರೆ ಇಷ್ಟೆಲ್ಲ ಆದ್ರೂ ಅನಿರುದ್ಧ್ ನಿನಗೆ ಡಿವೋರ್ಸ್ ಕೊಡಲ್ಲ, ಅವನಿನ್ನ ಬಿಡಲ್ಲ. ನಮ್ಮ ಜೀವನ ತುಂಬಾ ಗೊಂದಲದಲ್ಲಿದೆ ಕಾವ್ಯ, ಅದನ್ನ ಎಳೆದಾಡಿದ್ರೆ ಸಂಬಂಧಗಳ ಎಳೆ ಮಾತ್ರ ಕಟ್ಟಾಗುತ್ತೆ, ಆದ್ರೆ ಹಗ್ಗ ಸಡಿಲ ಆಗಲ್ಲ. ಆದ್ರಿಂದ ನಾವು ತುಂಬಾ ಬುದ್ಧಿವಂತಿಕೆಯಿಂದ ತಾಳ್ಮೆಯಿಂದ ಇದನ್ನ ಪರಿಹರಿಸ್ಕೋಬೇಕು. ಓಕೆ, ಪ್ಲೀಸ್ ಕಾವ್ಯ ನನ್ನ ಮಾತು ಕೇಳು, ಈ ಹುಚ್ಚುತನ ಬಿಟ್ಬಿಡು.